ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ. ಇಂದಿನ ಈ ವಿಡಿಯೋದಲ್ಲಿ ಬಹಳ ಅಂದರೆ ಬಹಳ ಲೇಟೆಸ್ಟ್ ಇನ್ಫಾರ್ಮೇಷನ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ನಾನು. ಸೊ ಕರ್ನಾಟಕ ಟಿ ಇ ಟಿ 2022 ಮತ್ತು HSTR 2022 ಈಗ ಮೇನ್ ಇರೋದು ಈ ಎರಡರ ನೋಟಿಫಿಕೇಷನ್ಗೋಸ್ಕರ ಬಹಳ ವೇಟ್ ಮಾಡ್ತಾ ಇದ್ದಾರೆ ಶಿಕ್ಷಕ ಆಕಾಂಕ್ಷಿಗಳು, KAR-TET ಮತ್ತು ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್. ಬಿಕಾಸ್ ತಮ್ಗೆ ಗೊತ್ತಿದೆ ಆಲ್ರೆಡಿ GPSTR ಎಕ್ಸಾಮಿನೇಷನ್ ಮುಗಿದೋಗಿದೆ. 3 to 4 ಮಂತ್ನಲ್ಲಿ ಐ ಥಿಂಕ್ ಮೇ ಬಿ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಅಂತ ನ್ಯೂಸ್ ಪೇಪರ್ನಲ್ಲಿ ತಾವು ಕೂಡ ನೋಡಿದ್ದೀರಾ. ಸೊ ಆ ಪ್ರಕಾರ ನೋಡೋದಾದರೆ ಈಗ ನೆಕ್ಸ್ಟ್ ಉಳಿದಿರೋದು ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಮತ್ತು 1 to 5th ಮತ್ತು ಅದೇ ಥರ ಕರ್ನಾಟಕ TET ನೋಟಿಫಿಕೇಷನ್. ಸೊ ಈ ಎಲ್ಲ ನೋಟಿಫಿಕೇಷನ್ ಇವಾಗ ಬರ್ಬೋದು, ಇದೇ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ, ಇಂಪಾರ್ಟೆಂಟ್ ಸುದ್ದಿ ಆಗಿದೆ. ಸೊ ಬಿಫೋರ್ ಟು ಮೂವ್ ಆನ್ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಫಾರ್ ಆಲ್ ದ ಲೇಟೆಸ್ಟ್ ಅಪ್ಡೇಟ್. ಸೊ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಐ ಥಿಂಕ್ ಮೇ ಬಿ ಅರೌಂಡ್ 4 to 5 ಮಂತ್ನಲ್ಲಿ ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ಓಕೆ, ಹೈಸ್ಕೂಲ್ ಟೀಚರ್ಸ್ ನೋಟಿಫಿಕೇಷನ್ ಜೊತೆಗೆ ಕ್ರೈಸ್ ಅಡಿಯಲ್ಲಿ ಬರುವ ಮೊರಾಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಸೊ ಈ ಎಲ್ಲ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಗೋಸ್ಕರ ಕೂಡ ಬಹಳಷ್ಟು ಕಾಯ್ತಾ ಇದ್ದಾರೆ ಶಿಕ್ಷಕ ಆಕಾಂಕ್ಷಿಗಳು. ಆ ನೋಟಿಫಿಕೇಷನ್ ಕೂಡ ಆಗುತ್ತೆ, ಭಾಳಷ್ಟು ವೇಕೆನ್ಸಿಗಳಿವೆ, ಒಂದು ಗೆಜೆಟ್ ಕೂಡ ಬಂದಿದ್ದು ತಾವು ಕೂಡ ನೋಡಿದ್ದೀರಾ. ಸೊ ಕರ್ನಾಟಕ TET ಬಗ್ಗೆ ಹೇಳೋದಾದರೆ ಮೇ ಬಿ ಐ ಥಿಂಕ್ ಅರೌಂಡ್ ನೆಕ್ಸ್ಟ್ ಮಂತ್ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ KAR-TET 2022 ನೋಟಿಫಿಕೇಷನ್ ಆಗ್ಬೋದಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಬಿ ಕನೆಕ್ಟ್ ವಿತ್ ಅಸ್. ಒಫಿಷಿಯಲ್ ಆಗಿ ಇನ್ನೂ ಕೂಡ ಇನ್ಫಾರ್ಮೇಷನ್ ಬಂದಿಲ್ಲ. ವಿಲ್ ಗಿವ್ ಯು ಆಲ್ ದ ಕೈಂಡ್ ಆಫ್ ಅಪ್ಡೇಟ್ಸ್ ರಿಗಾರ್ಡಿಂಗ್ ಆಲ್ ಟೈಪ್ ಆಫ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂತ ಈ ವಿಡಿಯೋನ ಇಲ್ಲೇ ಕನ್ಕ್ಲೂಡ್ ಮಾಡ್ತೇನೆ. ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್.